गुड मॉर्निंग स्टूडेंट्स, वेरी वेरी गुड मॉर्निंग। इन प्रीवियस क्लास वी लर्न वन नेम मेनी आर सिंगुलर आर प्लूरल अंद्रे वन वस्तु ಇದ್ದಾಗ ಏನಂತ ಹೇಳ್ತೀವಿ, ಬಹಳ ವಸ್ತು ಇದ್ದಾಗ ಏನಂತ ಹೇಳ್ತೀವಿ ಅಂತ ನಾವು ಪ್ರೀವಿಯಸ್ ಕ್ಲಾಸ್ ಹಿಂದಿನ ಕ್ಲಾಸ್ ನಲ್ಲಿ ನಾವು ಕಲ್ತ್ವಿ. ಟುಡೇ ವಿ ಲರ್ ಎ ನ್ಯೂ ಚಾಪ್ಟರ್ ಆಕ್ಷನ್ ವರ್ಡ್ಸ್. ಆಕ್ಷನ್ ವರ್ಡ್ಸ್ ಈಸ್ ಆಲ್ಸೋ ಕಾಲ್ಡ್ ವರ್ಡ್ಸ್. ಅಂದ್ರೆ ನಾವಿವತ್ತು ಆಕ್ಷನ್ ವರ್ಡ್ ಅಂದ್ರೆ ಏನು ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಷನ್ ವರ್ಡ್ ಅಂದ್ರು ಒಂದೇ, ವರ್ಡ್ ಅಂದ್ರು ಒಂದೇ. ಆಕ್ಷನ್ ವರ್ಡ್ ಅಂದ್ರೆ ನಾವು ಮಾಡುವಂತಹ ಕೆಲಸವನ್ನ ತಿಳಿಸುವಂತಹ ಪದಕ್ಕೆ ಆಕ್ಷನ್ ವರ್ಡ್ ಅಂತ ಹೇಳ್ತೀವಿ. ವರ್ಡ್ಸ್ ದಟ್ ಶೋ ಸಮ್ ಆಕ್ಷನ್ ಅಂದ್ರೆ ನಾವು ಮಾಡುವಂತಹ ಕೆಲಸವನ್ನ ಹೇಳುವಂತಹ ತೋರಿಸುವಂತಹ ಪದಕ್ಕೆ ನಾವು ಆಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಉದಾಹರಣೆಗೆ ಎಕ್ಸಾಂಪಲ್ ಸೀಟ್, ಎಸ್ ಐ ಟಿ ಸೀಟ್ ಅಂದ್ರೆ ಕೂತ್ಕೊಳ್ಳೋದು. ಈಟ್ ಅಂದ್ರೆ ಊಟ ಮಾಡೋದು. ಕ್ರೈ ಅಂದ್ರೆ ಅಳೋದು. ರೀಡ್ ಅಂದ್ರೆ ಓದೋದು. ಡ್ರಿಂಕ್ ಅಂದ್ರೆ ಕುಡಿಯೋದು. ಇವಕ್ಕೆ ನಾವು ಆಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಆಕ್ಷನ್ ದಟ್ ವಿಚ್ ಈಸ್ ಇನ್ ಪ್ರೋಗ್ರೆಸ್ ಆಡಿಂಗ್ ಟು ದ ವರ್ಡ್ಸ್. ಈಗ ಮಾಡುವಂತಹ ಕೆಲಸ ಕಂಟಿನ್ಯೂ ಆಗಿದೆ ಅಂದ್ರೆ, ಪ್ರೋಗ್ರೆಸ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ನಾವು ಐ ಎನ್ ಜಿ ಇಂಗ್ ಅನ್ನೋದನ್ನ ನಾವು ಸೇರಿಸಬೇಕು. ಎಕ್ಸಾಂಪಲ್ ಸಿಟ್ ಪ್ಲಸ್ ಐ ಎನ್ ಜಿ ಸಿಟ್ಟಿಂಗ್ ಎಸ್ ಐ ಟಿ ಟಿ ಐ ಎನ್ ಜಿ ಸಿಟ್ಟಿಂಗ್ ಈಟ್ ಪ್ಲಸ್ ಐ ಎನ್ ಜಿ ಇ ಎ ಟಿ ಐ ಎನ್ ಜಿ ಈಟಿಂಗ್ ಕ್ರೈ ಪ್ಲಸ್ ಐ ಎನ್ ಜಿ ಸಿ ಆರ್ ವೈ ಐ ಎನ್ ಜಿ ಕ್ರೈಯಿಂಗ್ ರೀಡ್ ಪ್ಲಸ್ ಐ ಎನ್ ಜಿ ಆರ್ ಇ ಎ ಡಿ ಐ ಎನ್ ಜಿ ರೀಡಿಂಗ್ ಡ್ರಿಂಕ್ ಪ್ಲಸ್ ಐ ಎನ್ ಜಿ ಡಿ ಆರ್ ಐ ಎನ್ ಕೆ ಐ ಎನ್ ಜಿ ಡ್ರಿಂಕಿಂಗ್ ಅಂದ್ರೆ ಕಂಟಿನ್ಯೂಸ್ ಇದೆ, ಇನ್ನೂ ಮುಗ್ದಿಲ್ಲ ಕೆಲಸ, ಇನ್ನು ಮುಗ್ದಿಲ್ಲ, ಪ್ರಾರಂಭ ಆಗಿ ನಡೀತಾ ಇದೆ ಇನ್ನೂ ಅನ್ನೋದಕ್ಕೆ ನಾವು ಐ ಎನ್ ಜಿ ಇಂಗ್ ಅನ್ನ ಆಡ್ ಮಾಡಬೇಕು. ಓಕೆ, ಇವತ್ತು ಈ ಆಕ್ಷನ್ ವರ್ಡ್ ಮಾಡಲಿಕ್ಕೆ ನಾನು ಹೇಳಿದ್ದನ್ನ, ನಾನು ಏನು ಕೆಲಸ ಹೇಳ್ತೀನೋ ಆ ಕೆಲಸ ಮಾಡಲಿಕ್ಕೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ ಅಲ್ವಾ. ಕರೀನಾ ಅವ್ರನ್ನ, ಗೆಸ್ಟ್ ಅನ್ ಕರೀಲ. ಅನುಷ್ಕಾ ಕಮಿಯರ್. ಗುಡ್ ಮಾರ್ನಿಂಗ್ ಅನುಷ್ಕಾ. ಗುಡ್ ಮಾರ್ನಿಂಗ್ ಮ್ಯಾಮ್. ಹೌ ಆರ್ ಯು? ಐ ಆಮ್ ಫೈನ್. ಯು ಹೌ ಆರ್ ಯು? ಐ ಆಮ್ ಆಲ್ಸೋ ಫೈನ್. ಪುಟ್ಟ, ಈಗ ರಜೆ ಇದೆಯಲ್ಲ, ಏನ್ ಮಾಡ್ತೀಯಾ ಮನೆಯಲ್ಲಿ? ಬೋರ್ ಮ್ಯಾಮ್. ಬೋರ್ ಮ್ಯಾಮ್ ಅಲ್ಲ, ದಿನ ಸ್ಕೂಲಿಗೆ ಬರ್ಬೇಕನ್ಸುತ್ತಲ್ವಾ? ಇವತ್ತು ನಿಮ್ ಮಮ್ಮಿ ಜೊತೆ ಬಂದಿದೀಯಾ ಸ್ಕೂಲಿಗೆ? ಇವತ್ತು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ, ನಿನ್ನ ಹೆಲ್ಪ್ ಮಾಡ್ತೀಯಾ ನನಗೆ? ನೋಡಿ, ಇವತ್ತು ಅನುಷ್ಕಾ ನಮ್ಮ ಜೊತೆಗೆ ನನಗೆ ಹೆಲ್ಪ್ ಮಾಡ್ಲಿಕ್ಕಂತ ಬಂದಿದ್ದಾಳೆ. ಈಗ ಆಕ್ಷನ್ ವರ್ಡ್ಸ್ ನಾನು ಹೇಳ್ತೀನಿ, ನಾನು ಹೇಳಿದ್ದೀನೆಲ್ಲ ಈಗ ಇವಳು ಮಾಡಿ ತೋರಿಸ್ತಾಳೆ. ಓಕೆ ಅನುಷ್ಕಾ, ಇಲ್ಲಿ ಚೇರ್ ಇದೆ. ಅನುಷ್ಕಾ, ನಾನೀಗ ಏನ್ ಹೇಳ್ತೀನಲ್ಲ ಅದನ್ನ ನೀನ ಏನ್ ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ಆಯ್ತಾ? ಫಸ್ಟ್ ಒನ್ ಸೀಟ್. ಸೀಟ್ ಏನು? ಸಿಟ್ ಅಂದ್ರೆ ಏನಪ್ಪ? ಸಿಟ್ ಅಂದ್ರೆ ಕೂತ್ಕೊಳ್ಳೋದು. ಸಿಟ್ ಅಂದ್ರೆ ಏನು? ಕೂತ್ಕೊಳ್ಳೋದು. ಸ್ಟ್ಯಾಂಡ್. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋದು. ಸ್ಟ್ಯಾಂಡ್ ಅಂದ್ರೆ ಏನು? ನಿಂತ್ಕೊಳ್ಳೋದು. ನಿಂತ್ಕೊಳ್ಳೋದು. ಸಿಟ್ ಅಂದ್ರೆ ಕೂತ್ಕೊಳ್ಳೋದು. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋದು. ಗುಡ್, ವೆರಿ ಗುಡ್. ರನ್. ರನ್. ರನ್ ಅಂದ್ರೆ ಏನು? ಓಡುವುದು.
ವಾಕ್ ಅಂದ್ರೆ ಏನು ನಡೆಯುವುದು ನಡೆಯುವುದು ನಿಂತ್ಕೋ ಸಾಕು ರೈಟ್ 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 ಅಂದ್ರೆ ಏನು ರೈಟ್ ಅಂದ್ರೆ ಬರೆಯುವುದು ಬರಿ ನಿನ್ನ ಹೆಸರು ಬರಿ ನೋಡೋಣ ರೈಟ್ ಯುವರ್ ನೇಮ್ ಪ್ಲೀಸ್ ವಾಟ್ ಇಸ್ ಯುವರ್ ನೇಮ್ ಅನುಷ್ಕಾ ಅನುಷ್ಕಾ ಎಸ್ ರೈಟ್ ಅಂದ್ರೆ ಏನು ರೈಟ್ ಅಂದ್ರೆ ಬರೆಯುವುದು ಬರೆಯುವುದು ರೀಡ್ ಅಂದ್ರೆ ಏನು ರೀಡ್ ಅಂದ್ರೆ ಓದುವುದು ವಾಟ್ ರೀಡ್ ಅಂದ್ರೆ ಏನು ಓದುವುದು ಓದುವುದು ವಾಟ್ ಆರ್ ಯು ಡುಯಿಂಗ್ ಐ ಆಮ್ ರೀಡಿಂಗ್ ರೀಡಿಂಗ್ ಐ ಆಮ್ ರೀಡಿಂಗ್ ಎ ಬುಕ್ ಐ ಆಮ್ ರೀಡಿಂಗ್ ಎ ಬುಕ್ ಎಸ್ ವಾಟ್ ಆರ್ ಯು ಡುಯಿಂಗ್ ಐ ಆಮ್ ರೀಡಿಂಗ್ ಎ ಬುಕ್ ವೆರಿ ಗುಡ್ ನೆಕ್ಸ್ಟ್ ಡ್ರಿಂಕಿಂಗ್ ಡ್ರಿಂಕ್ ಅಂದ್ರೆ ಏನು ಕುಡಿಯುವುದು ಕುಡಿಯುವುದು ನೆಕ್ಸ್ಟ್ ಸ್ಕಿಪ್ 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 ಅಂದ್ರೆ ಏನು ಹಾರುವುದು ಹಾರುವುದು ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಸ್ವಿಮ್ ಅಂದ್ರೆ ಏನು ಈಜಾಡುವುದು ಈಜುವುದು ಕ್ರೈ 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 ಅಂದ್ರೆ ಏನು ಅಳುವುದು ಅಳುವುದು ಸ್ಲೀಪ್ ಅಂದ್ರೆ ಏನು ಮಲಗುವುದು ಮಲಗುವುದು ಪ್ಲೇ 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 ಅಂದ್ರೆ ಏನು ಆಟ ಆಡುವುದು ಆಟ ಆಡೋದು ಆರ್ ಯು ಲೈಕ್ ಪ್ಲೇಯಿಂಗ್ ಡು ಯು ಲೈಕ್ ಪ್ಲೇಯಿಂಗ್ ಎಸ್ ಮ್ಯಾಮ್ ವಿಚ್ ಪ್ಲೇ ಬಾಲ್ ಬಾಲ್ ನೆಕ್ಸ್ಟ್ ಡ್ಯಾನ್ಸ್ ಡ್ಯಾನ್ಸಿಂಗ್ 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 ಏನು ಡ್ಯಾನ್ಸಿಂಗ್ ಅಂದ್ರೆ ಡ್ಯಾನ್ಸಿಂಗ್ ಅಂದ್ರೆ ಕುಣಿಯುವುದು ಕುಣಿಯೋದು ನೆಕ್ಸ್ಟ್ ಈಟಿಂಗ್ 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 ಅಂದ್ರೆ ಏನು ತಿನ್ನುವುದು ತಿನ್ನುವುದು ಲಾಫಿಂಗ್ ಲಾಫಿಂಗ್ ಏನ್ ಲಾಫಿಂಗ್ ಅಂದ್ರೆ ಲಾಫಿಂಗ್ ಅಂದ್ರೆ ಲಾಫಿಂಗ್ ಅಂದ್ರೆ ಏನು ಲಾಫಿಂಗ್ ಅಂದ್ರೆ ಏನು ನಗೋದು ಏನು ಲಾಫಿಂಗ್ ಅಂದ್ರೆ ಏನು ನಗೋದು ನಗೋದು ಕೆಲಸ ಮಾಡೋ ಅಂತ ಹೇಳುವಂತ ಪದಕ್ಕೆ ಏನಂತಾರೆ ಆಕ್ಷನ್ ವರ್ಡ್ ಏನಂತಾರೆ ಆಕ್ಷನ್ ವರ್ಡ್ ಆಕ್ಷನ್ ವರ್ಡ್ ಏನಂತಾರೆ ಆಕ್ಷನ್ ವರ್ಡ್ ಆಕ್ಷನ್ ವರ್ಡ್ ನೋಡಿ ಈಗ ಅನುಷ್ಕಾ ಇಲ್ಲ ನಾನು ಹೇಳಿದ ಕೆಲಸನೆಲ್ಲ ಮಾಡಿ ತೋರಿಸಿದ್ರಲ್ವಾ ಈ ಮಾಡುವಂತ ಕೆಲಸನ ಹೇಳುವಂತ ಪದಕ್ಕೆ ಏನಂತ ಹೇಳ್ತಾರೆ ಆಕ್ಷನ್ ವರ್ಡ್ಸ್ ಅಂತ ಹೇಳಿ